ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕ ಹುಕ್ಕೇರಿಯಲ್ಲಿ ಶ್ರೇಷ್ಠ ಜಾನಪದ ಕಲಾ ಸಿಂಧೂರ ಪ್ರಶಸ್ತಿ ಪುರಸ್ಕೃತ ಮತ್ತು ಹಿರಿಯ ನಾಗರಿಕರಿಗೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಜರುಗಿಸಲಾಗುವುದು ಎಂದು ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್ ಹೇಳಿದರು. ನಗರದ ಹೃದಯ ಭಾಗದಲ್ಲಿರುವ ತುರಬಂದಿ ಬಯಲುರಂಗ ಮಂದಿರದಲ್ಲಿ ಬುಧವಾರ ದಿನಾಂಕ 29/9/2021 ಸಂಜೆ 4ಕ್ಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಜಿಲ್ಲೆಯ ಸ್ವಾಮೀಜಿಯವರು, ರಾಜಕಾರಣಿಗಳು ಸೇರಿದಂತೆ ಜಾನಪದ ಕಲಾವಿದ ಹನುಮಂತ ಲಮಾಣಿ, ಸವದತ್ತಿ ಜಾನಪದ ಕಲಾವಿದೆ ಲಕ್ಷ್ಮಿ ಅರವಿಂಚಿ, ಹುಲ್ಲೋಳಿಯ ಸಣ್ಣಾಟ ಕಲಾವಿದ ಭೀಮಪ್ಪ ಹುದ್ದಾರ್ ಸೇರಿದಂತೆ ಅನೇಕ ಕಲಾ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಲಾವಿದರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕೆಂದು ಮನವಿ ಮಾಡಿದರು. ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್, ಕನ್ನಡ ಜಾನಪದ ಪರಿಷತ್ ಸಂಚಾಲಕ ಶಿವಾನಂದ ಜಿರಲಿ, ಡಾಕ್ಟರ್ ರಾಜು ಕಿರಣಗಿ, ಕೆಎ ಬಡಿಗೇರ್, ರಾಜು ಬಾಗಲಕೋಟ್, ಲೀಲಾವತಿ ರಜಪೂತ್, ಡಾಕ್ಟರ್ ಮಹಾನಂದ ಹಿರೇಮಠ್, ಡಾಕ್ಟರ್ ವಿಜಯಮಾಲಾ ನಾಗನೂರಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ದಿನಾಂಕ 29/9/2021 ಹುಕ್ಕೇರಿ ತಾಲೂಕಿನೊಳಗ ಕನ್ನಡ ಜಾನಪದ ಪರಿಷತ್ ಘಟಕ ಉದ್ಘಾಟನೆಗೊಳ್ಳಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಹುಕ್ಕೇರಿ ತಾಲೂಕಿನ ಎಲ್ಲ ಜನಪದ ಕಲಾ ಬಳಗಕ್ಕೆ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಜೊತೆಗೆ ರಾಜ್ಯದಿಂದ, ಜಿಲ್ಲಾ ಮಟ್ಟದಿಂದ, ಹೋಬಳಿಗಳಿಂದ ಎಲ್ಲ ಜನಪದ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಜೊತೆಗೆ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ಸ್ಥಳ ಹುಕ್ಕೇರಿ ತಾಲೂಕಿನ ಹಳ್ಳಕೇರಿ ತುರುಮಂದಿ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವು ಭವ್ಯವಾಗಿ ಉದ್ಘಾಟನೆಗೊಳ್ಳಲಿದ್ದು, ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅವರಿಗೆ ಮತ್ತು ಲಕ್ಷ್ಮಿ ಅರವಿಂಚಿ ಅವರಿಗೆ ಮತ್ತು ಭೀಮಪ್ಪ ಹುದ್ದಾರ್ ಅವರಿಗೆ ಜಾನಪದ ಕಲಾ ಸಿಂಧೂರ ಅನ್ನುವ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಆ ಪ್ರಶಸ್ತಿಯಲ್ಲಿ ಅವರಿಗೆ ಪಾರಿತೋಷಕ, ಹೂವು, ಹಣ್ಣು, ಎಲೆ, ಅಡಿಕೆ ಇದು ಇರುತ್ತದೆ. ಜಾನಪದ ಪರಿಷತ್ ಉದ್ಘಾಟನಾ ಹುಕ್ಕೇರಿಯಲ್ಲಿ 29ನೇ ತಾರೀಕು ಬುಧವಾರ ಸಾಯಂಕಾಲ 6 ಗಂಟೆಗೆ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಸುತ್ತಲಿನ ಎಲ್ಲ ಕಲಾವಿದರು ಆಗಮಿಸಬೇಕಂತ ನಮ್ಮ ಜಾನಪದ ಹುಕ್ಕೇರಿ ಘಟಕದ ವತಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತಾ, ಅಲ್ಲಿ ಕಾರ್ಯಕ್ರಮದಲ್ಲಿ ಕಲಾಸಿಂಧೂರ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮಟ್ಟದ ಕಲಾವಿದರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಆ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅನೇಕ ಹಿರಿಯರು, ಗಣ್ಯಾಧಿಗಣ್ಯರು ಹಾಗೂ ಹುಕ್ಕೇರಿ ನಗರದ ಎಲ್ಲ ರಾಜಕೀಯ ಧುರೀಣರು ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮವನ್ನು ಹುಕ್ಕೇರಿ ತಾಲೂಕಿನ ಎಲ್ಲ ಕಲಾವಿದರು ಉಪಯೋಗ ತಗೋಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕ ಹುಕ್ಕೇರಿ ನಾಳೆ 29/9/2021 ಉದ್ಘಾಟನೆಗೊಳ್ಳುತ್ತಿದ್ದು, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸರಿಗಮ ಪ ವಿಜೇತ ಹನುಮಂತ್ ಲಮ್ಮಾಣಿಯವರು ಈ ಕಾರ್ಯಕ್ರಮ ಆಸ್ತು ಅವರು ಪ್ರಶಸ್ತಿಯನ್ನು ಪುರಸ್ಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ಲಕ್ಷ್ಮೀ ಅರಬಿಂಚಿ ಹಾಗೂ ಭೀಮಪ್ಪ ಹುದ್ದಾರ್ ಅವರು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ತಮ್ಮ ಪ್ರಶಸ್ತಿಗಳನ್ನು ಪಡಿತಾ ಇದ್ದಾರೆ ಪ್ರಥಮವಾಗಿ ಇಲ್ಲಿ. ಆನಂತರ ಈ ಕಾರ್ಯಕ್ರಮಕ್ಕೆ ಅನೇಕ ಜಾನಪದ ಕಲಾವಿದರು ಹುಕ್ಕೇರಿ ತಾಲೂಕಿನ, ಮತ್ತೊಮ್ಮೆ ವಿಶೇಷವಾಗಿ ಹೇಳೋದಂದರೆ ಹುಕ್ಕೇರಿ ತಾಲೂಕಿನಲ್ಲಿ ಇರುವಂಥ ಎಲ್ಲ ಜಾನಪದ ಕಲಾವಿದರು ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಮತ್ತು ನಾವು ಇಲ್ಲಿ ಸದಸ್ಯತ್ವ ಅಭಿಯಾನವನ್ನು ತಾಲೂಕಿನ ಜನಪದ ಕಲಾವಿದರ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದು, ಕೂಡಲೇ ತಾವು ಈ ಒಂದು ವಾರ 2 ವಾರದ ಒಳಗಾಗಿ ಹುಕ್ಕೇರಿಯಲ್ಲಿ ನಮ್ಮನ್ನು ಸಂಪರ್ಕಿಸಿ ಈ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಇಲ್ಲಿ ಸದಸ್ಯತ್ವ ಪಡೆದುಕೊಂಡು ನಾವು ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಕಾರಣ ಎಲ್ಲ ತಾಲೂಕಿನಲ್ಲಿ ಇರುವಂತಹ ಕಲಾವಿದರು ನಮ್ಮನ್ನು ಕೂಡಲೇ ಸಂಪರ್ಕಿಸಬೇಕು. ಸಂಪರ್ಕಿಸುವ ವಿಳಾಸ 8660057488 8660057488. ನಮಸ್ಕಾರ ಸರ್.
ಕಲೆಯನ್ನ ಪೋಷಣೆ ಪಾಲನೆ ಪೋಷಣೆ ಮಾಡಿದಂಥವರು ಹಾಗೂ ಸಾಹಿತಿಗಳು ಮತ್ತು ಈ ಹುಕ್ಕೇರಿ ನಗರದ ಹಿರಿಯರಾಗಿರುವಂತಹ ದೇವನಂತ ಎ ಬಿ ನಾಯಕರವರು ನಿಂತ ನಮ್ಮ ಹುಕ್ಕೇರಿ ತಾಲೂಕಿಗೆ ಯಾರ ಕಲಾವಿದರು ಬಂದ್ರೆ ಅವ್ರನ್ನ ಪಾಲನೆ ಪೋಷಣೆ ಮಾಡಬೇಕು ಅಂತಾರೆ. ಅವರ ಒಂದು ಸರ್ಕಲ್ ಅಂತ ನಾವು ಈಗಾಗಲೇ ಹಳೆಬಷ್ಟು ಅಂತೇಳಿ ಮಾಡಿದೆವು. ಆ ದಿವಸ ಹನುಮಂತ ಅವರು ಬರೋದು ಈ ಕಾರ್ಯಕ್ರಮ ಹನುಮಂತ ಅವರು ಬರೋದಂದ್ರೆ ಅವ್ರಿಗೆ ನಾವು ಕಲಾ ಸಿಂಧೂರ ಜಾನಪದ ಕಲಾ ಸಿಂಧೂರ ಪ್ರಶಸ್ತಿ ಪ್ರದಾನ ಮಾಡತ್ತೀವಿ ನಮ್ಮ ಕನ್ನಡ ಜಾನಪದ ಹುಕ್ಕೇರಿ ಘಟಕದ ವತಿಯಿಂದ. ಜೊತೆ ಜೊತೆಗೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ವಿಜೇತಳು ಹಾಗೂ ನಮ್ಮ ಜಾನಪದ ಜಾಣಿ ಅನ್ನುವಂತ ಪುಸ್ತಕವನ್ನು ಬರೆದು ಖ್ಯಾತಿಯಾಗಿರುವಂತ ಲಕ್ಷ್ಮೀ ಆರಗೆಂಚಿಯವರು ಸೌದತ್ತಿಯವರು ಸೌದತ್ತಿ ತಾಲೂಕಾ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೂ ಸಹಿತ ನಾವು ಇವತ್ತು ಜಾನಪದ ಕಲಾ ಸಿಂಧೂರ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತೇವೆ. ಅದರ ಜೊತೆ ಜೊತೆಗೇನೆ ನಮ್ಮ ಹುಕ್ಕೇರಿ ತಾಲೂಕಿನ ಹೊರಗಿನವರಿಗೆ ಮಾಡಿದ್ರೆ ರಾಜ್ಯ ಮಟ್ಟದವರು ಬೇರೆ ತಾಲೂಕಿನವರು ಮಾಡಿದ್ರು ನಮ್ಮ ತಾಲೂಕಿನವರು ಒಬ್ಬರಿರ್ಲಿತ್ತಂದ್ರೆ ನಮ್ಮ ಕಲೆಯನ್ನು ಉಳಿಸಿ ಬೆಳೆಸಿ ನಮ್ಮ ರಾಧಾಕೃಷ್ಣ ಆಟದಿಂದ ಅವರು ಸಣ್ಣಾಟ ಕಲಾವಿದರಾಗಿ ನಮ್ಮ ಕರ್ನಾಟಕ ತುಂಬಾ ಬೇರೆ ಬೇರೆ ದೇಶಗಳು ಸಹಿತ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಕಲಾ ಪ್ರದರ್ಶನ ಮಾಡಿದಂತ ಭೀಮಪ್ಪ ಉದ್ದಾರ ಅವರಿಗೂ ಸಹಿತ ನಾವು ಲೋಕಲ್ದವರು ಬರ್ತೇವೆ ಅಂತ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಸಂತೋಷ್ ಪಾಮನೆ, M2TV News, ಹುಕ್ಕೇರಿ.